ಸ್ಪೀಡ್ ಡೇಟಿಂಗ್ ಬಗ್ಗೆ ಅಂದ್ರೆ ಒಂದ್ ಲೈಕ್ ಒಂದ್ ಹುಡುಗಿನ ಪ್ರೀತಿಸಿದ್ರೆ ಅವ್ಳ ಜೊತೆನೆ ಇರ್ಬೇಕು, ಬೇರೆ ಹುಡುಗಿ ಜೊತೆ ಫ್ಲರ್ಟ್ ಎಲ್ಲ ಮಾಡಬಾರ್ದು. ಲೈಕ್ ಒಂದ್ ಹುಡುಗಿ ಜೀವನ ಹಾಳು ಮಾಡಿದ್ರೆ ತುಂಬಾ ಕಷ್ಟ. ಲೈಕ್ ಅವ್ರ ಜೊತೆ ಅವ್ರ ಫ್ಯಾಮಿಲೀಸ್ ಇರ್ತಾರೆ, ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲ ತಪ್ಪಾಗಿ ಬಿಡುತ್ತೆ. ಒಂದ್ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಿದ್ದೆ, ಲೈಕ್ ಅವಳಿಗೆ ಇಷ್ಟಪಡ್ತಿದ್ದೆ, ಅವ್ಳ ಜೊತೆನೆ ಜೀವನ ಮಾಡ್ಬೇಕು, ಅವಳನ್ನೇ ಮದ್ವೆಕು. ಬಟ್ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಫ್ಲರ್ಟ್ ಮಾಡ್ಕೊಂಡು ಒಂದ್ ಹುಡುಗಿ ಜೀವನ ಪ್ರಾಮಿಸ್ ಹಾಳು ಮಾಡ್ಬಾರ್ದು. ಫ್ಯಾಮಿಲೀಸ್ ಇಶ್ಯೂಸ್ ಎಷ್ಟೊಂದು ಬರುತ್ತೆ ಅವಳ ಮುಂದಕ್ಕೆ, ಹುಡುಗಂಗೂ ಹುಡುಗಿಗೆ ತುಂಬಾ ಅವ್ರಿಗೆ ಕಷ್ಟ ಆಗುತ್ತೆ, ಫೀಲಿಂಗ್ಸ್ ಇರುತ್ತೆ. ಸುಮ್ಮನೆ ಅವೆಲ್ಲ ಬೇಡ, ಫ್ಲರ್ಟ್ ಮಾಡೋದೆಲ್ಲ ಚೆನ್ನಾಗಿರಲ್ಲ. ಸೀರಿಯಸ್ ಆಗ್ಬೋದು, ಬಟ್ ಈಗಿನ ಕಾಲದಲ್ಲೇ ಬರೀ ಲೈಕ್ ಬರೀ ಫೇಕ್ ಲವೇ ಜಾಸ್ತಿ ನಡೀತಿದೆ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಒಂದು 2 ಇಯರ್ಸ್ 1 ಇಯರ್ ಸುಮ್ಮನೆ ಲವ್ ಮಾಡ್ತಾರೆ, ಆಮೇಲೆ ಸುಮ್ಮನೆ ಕಮಿಟ್ ಆಗಲ್ಲ, ಏನಿಲ್ಲ, ಬಿಟ್ಬಿಡ್ತಾರೆ. ಆಮೇಲೆ ವೇಸ್ಟ್, ಅದು ಚೆನ್ನಾಗಿ ಕಾಣ್ ಚೆನ್ನಾಗಿರಲ್ಲ. ಈಗ ರಿಜಿಸ್ಟ್ರೇಷನ್ ಫೀಸ್ ಕೂಡ ಹುಡುಗರಿಗೆ ಜಾಸ್ತಿ ಇದೆ, ಹುಡುಗರಿಗೆ ಕಡಿಮೆ ಇದೆ, ಅದಕ್ಕೆ ಏನಂತೀರಾ? ಹುಡುಗರಿಗೆ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ರಿಜಿಸ್ಟ್ರೇಷನ್, ಕಡಿಮೆ ಇದೆ ಹುಡುಗರಿಗೆ, ಹುಡುಗರಿಗೆ ಜಾಸ್ತಿ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಹೇಳಿ, ಏನ್ ಅನ್ಸುತ್ತೆ ನಿಮಗೆ ಸ್ಪೀಡ್ ಡೇಟಿಂಗ್ ಬಗ್ಗೆ? ಸ್ಪೀಡ್ ಡೇಟಿಂಗ್ ಫಾರಿನ್ ಗಳಲ್ಲಿ ಓಕೆ, ಇಂಡಿಯಾಲಿ ಅದು ವರ್ತಿಲ್ಲ ಅನ್ಸುತ್ತೆ. ಇಂಡಿಯಾ ಬಂದ್ಬಿಟ್ಟು ಒಂಥರ ಟ್ರೆಡಿಷನಲ್ ಕಂಟ್ರಿ, ತುಂಬಾ ಟ್ರೆಡಿಷನ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಫಾರಿನ್ ಅಲ್ಲೂ ಮಾಡ್ತಾರೆ, ಬಟ್ ನಮ್ ತರ ಇರಲ್ಲ. ಅಲ್ಲಿ ನಮ್ಮ ಹಿಂದಿನ ಕಾಲದಿಂದನೂ ಏನೇನ್ ಬಂದಿದೆ ಅದನ್ನ ನಡ್ಸ್ಕೊಂಡ್ ಬರ್ತಾನೆ ಇದೀವಿ. ಅದಿರೋದ್ರಿಂದ ಸ್ಪೀಡ್ ಡೇಟಿಂಗ್ ಬೇಡ ಅನ್ಸುತ್ತೆ. ವೇದಿಕೆ ಬೇಕಾಗಿಲ್ಲ ಅನ್ಕೋತೀನಿ, ಮನ್ಸು ಮನ್ಸು ಸೇರಿದ್ರೆ ಸಾಕು ಅದಕ್ಕೆ, ವೇದಿಕೆ ಏನ್ ಬೇಕಾಗಿಲ್ಲ. ಬ್ರಿಡ್ಜ್ ಬೇಕಲ್ಲ ಅಲ್ಲಿ. ವೇದಿಕೆ ಮ್ಯಾಟರ್ ಆಗಲ್ಲ ನನ್ನ ಅಭಿಪ್ರಾಯ. ಈಗ ಒಂದ್ ಹುಡುಗಿನ ನೋಡ್ತೀವಿ ಅಂದ್ರೆ ಮನ್ಸು ಒಪ್ಬೇಕು, ಹೋಗಿ ಅಪ್ರೋಚ್ ಮಾಡಿದ್ರೆ ಆ ಹುಡುಗಿಗೆ ಏನಿದೆ ಮನ್ಸಿಲಿ ಅಂತ ಗೊತ್ತಾಗುತ್ತೆ, ಹಂಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಬಿಸ್ನೆಸ್ ತರ ಬೇಡ ಅಂತೀರಾ? ಬಿಸ್ನೆಸ್ ತರ ಬೇಡ. ತಮ್ಮ ಹೆಸರು ಆದಿತ್ಯ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.